ಪಾಕಶಾಲೆ ಹಲ್ವ ಮಾಡ್ತೀನಿ. ನಮ್ಮ ಎಮ್ಮಿ ಎಮ್ಮಿ ಪಾಕಶಾಲೆಗೆ ಬನ್ನಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಎಲ್ರಿಗೂ ಶೇರ್ ಮಾಡ್ತಾ ಇರಿ. ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಲು ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ, ಆಲ್ಗೆ ಕ್ಲಿಕ್ ಮಾಡಿ. ಕುಂಬಳಕಾಯಿನ ಥರ ಹೆಚ್ಕೋತಾ ಇದ್ದೀನಿ. ಅದು ಹೆಚ್ಚಬೇಕಲ್ಲ, ಹೆಚ್ಚಿದ್ದೀನಿ. ಅದ್ರ ಬೀಜ ತಿರುಳು ಎಲ್ಲ ತೆಗೆದು ಈ ತರ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಕುಂಬಳಕಾಯಿನ ಈ ತರ ಹಿಂಗೆ ತಗೊಂಬಿಟ್ಟು ಈ ತರ ಎಲ್ಲ ರಸ ಎಲ್ಲ ತೆಗಿತಾ ಇದ್ದೀನಿ, ಎಲ್ಲ ಹಿಂಡ್ಕೋತಾ ಇದ್ದೀನಿ. ಕುಂಬಳಕಾಯಿನ ಈಗ ಹುರಿಯಕ್ಕೆ ಪಾತ್ರೆ ಇಟ್ಕೊಂಡು ಎಲ್ಲ ಹಿಂಡಿ ಇಟ್ಕೊಂಡಿದ್ದೀನಿ. ಎಲ್ಲ ಈ ತರ ಹುರ್ಕೋಬೇಕು. ಈಗ ನೋಡಿ ಸ್ವಲ್ಪ ಈ ಥರ ತಳ ಹಿಡಿತಾ ಇದೆ. ಈಗ ಒಂದು ಎರಡು ಸ್ಪೂನ್ ಹಾಕಬೇಕು ತುಪ್ಪ. ಒಂದು 5 ನಿಮಿಷ ಆದಮೇಲೆ ಬಂದು ಹುರಿ ಸಣ್ಣ ಇಟ್ಕೋಬೇಕು, ಸ್ವಲ್ಪ ಮೀಡಿಯಂ ಮಾಡ್ಕೋಬೇಕು. ತಳ ಹಿಂಗೆ ಹಿಡಿತಾ ಬಂದಾಗ ಇನ್ನೊಂದು 2 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಆಮೇಲೆ ಇದು ಹಿಂಡಿದ ನೀರು ಗ್ಯಾಸ್ಟ್ರಿಕ್ಕಿಗೆ ಎಲ್ಲ ತುಂಬ ಒಳ್ಳೆಯದು. ಹಾಗೆ ಕುಡಿದ್ರಂತೂ ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ ತುಂಬ ಒಳ್ಳೆಯದು, ಅದನ್ನ ಕುಡಿಬೋದು. ತಿರುಳನ್ನು ಸಾರು, ಸಾಂಬಾರು ಮತ್ತು ಚಟ್ನಿ ಎಲ್ಲ ಮಾಡ್ಬೋದು ಇದ್ರ ತಿರುಳಲ್ಲಿ. ಕಲರ್ ಹಾಕೋಬೋದು. ನಾನು ಅದೇ ಮನೆಯಲ್ಲೇ ಮಾಡಿರೋಂಥ ಅರಿಶಿನ ಪುಡಿ ಅದನ್ನ ಹಾಕ್ತೀನಿ ನಾನು. ಹತ್ತು ನಿಮಿಷ ಚೆನ್ನಾಗಿ ಒಂದು 7-8 ಸ್ಪೂನ್ ತುಪ್ಪ ಹಾಕಿದ್ದೀನಿ. ದೊಡ್ಡ ಸ್ಪೂನಲ್ಲೇ 8 ಸ್ಪೂನ್ ತುಪ್ಪ ಆಗಿದೆ. ಹಿಡಿದಂಗೆ ತಳೆ ಹಿಡಿದಂಗೂ ಹಾಕಿ ಹಾಕಿ ಮಾಡಿದೆ. ಈಗ ಸಕ್ಕರೆ ಹಾಕ್ತಾ ಇದ್ದೀನಿ, 1 ಗ್ಲಾಸ್ ಹಾಕಿದ್ದೀನಿ. ನೋಡ್ಕೊಂಡು ಸಿಹಿ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕಬೇಕು. ನಾನೊಂದು 1 ಗ್ಲಾಸ್ ಹಾಕಿದ್ದೀನಿ. ಸಕ್ಕರೆ ಹಾಕಿದ್ಮೇಲೆ ಜಾಸ್ತಿ ಏನು ಹುರಿಯೋದು ಬೇಕಿಲ್ಲ, ಸ್ವಲ್ಪ ಮೆಲ್ಟ್ ಆದರೆ ಸಾಕು. ತುಪ್ಪ ಹಾಕಿದ್ದೀನಿ. ಇವಾಗ ಗೋಡಂಬಿ ಮತ್ತು ದ್ರಾಕ್ಷಿನ ಫ್ರೈ ಮಾಡಿಬಿಟ್ಟು ಅದಕ್ಕೆ ಹಾಕ್ತೀನಿ. ದ್ರಾಕ್ಷಿ ಹಾಕಿದ್ದೀನಿ, ಎರಡನ್ನು ಫ್ರೈ ಮಾಡಿ. ಕುಂಬಳಕಾಯಿ ಹಲ್ವಾ ರೆಡಿ ಆಗಿದೆ.